ಸಿಎಂ ಸಭೆಯ ಬಳಿಕ ಅನ್ಲಾಕ್ ಬಗ್ಗೆ ಘೋಷಣೆ ಸಾಧ್ಯತೆ ಇದೆ. ಹಂತ ಹಂತವಾಗಿ ಅನ್ಲಾಕ್ ಬಗ್ಗೆ ಇವತ್ತೇ ಘೋಷಣೆಯ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಸಂಜೆ 6 ಗಂಟೆಗೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಚಿವರ ಸಭೆ ಇದೆ. ಸೋ ಕೋವಿಡ್ ಸಂಬಂಧಿತ ಸಚಿವರ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತೇ ಅನ್ಲಾಕ್ ಘೋಷಣೆ ಪಕ್ಕಾನ. ಸೋ ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಸಿಎಂ ಸಭೆಯ ಬಳಿಕ ಅನ್ಲಾಕ್ ಬಗ್ಗೆ ಘೋಷಣೆ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಹಂತ ಹಂತವಾಗಿ ಅನ್ಲಾಕ್ ಬಗ್ಗೆ ಇವತ್ತೇ ಘೋಷಣೆ ಮಾಡಲಾಗುತ್ತೆ. ಸೋ ಅದರ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಮಾಡಲಾಗ್ತಾ ಇದೆ. ಕಾರಣ ನಾಳೆ ನಾಡಿದ್ದು ಮುಖ್ಯಮಂತ್ರಿಗಳ ಜಿಲ್ಲಾ ಪ್ರವಾಸ ಇರೋ ಹಿನ್ನೆಲೆಯಲ್ಲಿ ಇವತ್ತೇ ಘೋಷಣೆ ಮಾಡೋದೇ ಬಹುತೇಕ ಪಕ್ಕ ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್. ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಆ ಸಭೆಯ ಬಳಿಕ ಅನ್ಲಾಕ್ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಸೊ ಹಂತ ಹಂತವಾಗಿ ಅನ್ಲಾಕ್ ಬಗ್ಗೆ ಘೋಷಣೆಯನ್ನು ಮಾಡ್ತಾರೆ. ಹಂತ ಯಾವುದು, ಯಾವ ರೀತಿಯಾಗಿ, ಒಂದು ವಾರ ಹಂತನ ಅಥವಾ ಎರಡು ವಾರಗಳ ಹಂತನ, ಯಾವ ರೀತಿಯಾಗಿ ಹಂತಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇವತ್ತೇ ಅನ್ಲಾಕ್ ಸಾಧ್ಯತೆ ಇದೆ. ಇವತ್ತೇ ಅನ್ಲಾಕ್ ಘೋಷಣೆ ಮಾಡುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. ಸೊ ಈ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕರೆದಿದ್ದಾರೆ. ಅನ್ಲಾಕನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಇವತ್ತೇ ಸೋಮವಾರ ಬೆಳಗ್ಗೆಯಿಂದಲೇ ಅನ್ಲಾಕ್ ಸಾಧ್ಯತೆ ಇದೆ ಅಂದರೆ ಬರುವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಸೊ ಬೆಳಗ್ಗೆಯಿಂದಲೇ ಅನ್ಲಾಕ್ ಸಾಧ್ಯತೆ ಇರುವಂಥದ್ದು. ಸೋಮವಾರ ಅಂದರೆ 14ನೇ ತಾರೀಕು ಆರಂಭವಾಗುತ್ತೆ. ಜೂನ್ 14ರ ಬೆಳಗ್ಗೆ 6 ಗಂಟೆಯಿಂದ ಅನ್ಲಾಕ್ ಆರಂಭವಾಗುತ್ತೆ. ಜೂನ್ 14ರ ಬೆಳಗ್ಗೆ 6 ಗಂಟೆಯಿಂದ, ಕಾರಣ ಜೂನ್ 14ಕ್ಕೆ ಈಗಿರುವಂಥ ಲಾಕ್ಡೌನ್ ಮುಕ್ತಾಯವಾಗುತ್ತೆ. ಸೊ ಹಂತ ಹಂತವಾಗಿ ಅನ್ಲಾಕ್ಗೆ ಇವತ್ತೇ ನಿರ್ಧಾರ ಮಾಡೋದು ಬಹುತೇಕ ನಿರ್ಧಾರ ಆದಂಗೆ ಇದೆ. ಸೊ ಹಂತ ಹಂತವಾಗಿ ಅನ್ಲಾಕ್ ಮಾಡುವಂಥ ನಿರ್ಧಾರ. ಸೊ ಏಕಾಏಕಿ ಸಂಪೂರ್ಣವಾಗಿ ಲಾಕ್ ಇಲ್ಲ, ಮಾಡಲ್ಲ ಅದನ್ನು ಏಕಾಏಕಿ. ಹಂತ ಹಂತವಾಗಿ ಮಾಡ್ತೀನಿ ಅಂದಮೇಲೆ ಏಕಾಏಕಿಯಾಗಿ ಮಾಡೋದು ಎಲ್ಲಿಂದ ಬಂತು? ಸೊ ಆ ನಿರ್ಧಾರ ಇಲ್ಲ ಈಗ ಸದ್ಯಕ್ಕೆ. ಹಂತ ಹಂತವಾಗಿಯೇ ಅನ್ಲಾಕ್ಗೆ ನಿರ್ಧಾರ ಸಾಧ್ಯತೆ ಇದೆ. ಸಂಜೆ 6 ಗಂಟೆಗೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ನಡೆಯುವಂತಹ ಸಚಿವರ ಸಭೆಯ ನಂತರ ಈ ತೀರ್ಮಾನವನ್ನು ಕೈಗೊಳ್ತಾರೆ. ಸೋಂಕಿನ ಪ್ರಮಾಣವನ್ನು ಆಧರಿಸಿನೇ ಅನ್ಲಾಕ್ ಘೋಷಣೆಯನ್ನು ಮಾಡ್ತಾರೆ. ಯಾವ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಇದೆಯೋ ಆ ಜಿಲ್ಲೆಗಳನ್ನು ಅನ್ಲಾಕ್ ಮಾಡೋದು, ಯಾವ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆಯೋ ಅವುಗಳನ್ನು ಲಾಕ್ ಮಾಡೋದು, ಕೆಲವೊಂದಿಷ್ಟು ವಲಯಗಳಿಗೆ ರಿಯಾಯಿತಿಯನ್ನು ಕೊಡೋದು, ಕೆಲವೊಂದಿಷ್ಟು ವಲಯಗಳಿಗೆ ಇನ್ನೂ ಲಾಕ್ ಆಗಿ ಇಟ್ಕೊಳ್ಳೋದು. ಸೊ ಇವತ್ತೇ ಅನ್ಲಾಕ್ ಘೋಷಣೆ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಇವತ್ತೇ ಮಾಡಬಹುದು ಅನ್ನೋದು ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಸೋಮವಾರದಿಂದ ಹೊಸ ನಿಯಮಗಳು, ಹೊಸ ಮಾರ್ಗಸೂಚಿಗಳು ಎಲ್ಲವೂ ಕೂಡ ಪ್ರಕಟವಾಗುತ್ತೆ. ಬಾರ್ಗಳು ಇಡೀ ದಿನ ತೆರೆಯೋದು ಅನುಮಾನ ಅಂತಿದ್ದಾರೆ. ಸಾಧ್ಯತೆ ಏನು ಅಂತಂದರೆ ಇಡೀ ದಿನ ತೆರೆಯೋಕ್ಕೆ ಸಾಧ್ಯತೆ ಕಡಿಮೆ, ಬಟ್ ಅದಕ್ಕೊಂದಿಷ್ಟು ಟೈಮನ್ನು ನಿಗದಿ ಮಾಡ್ತಾರೆ. ನನ್ನ ಸಹೋದರಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಇವತ್ತೇ ಬಹುತೇಕವಾಗಿ ಫೈನಲ್ ಆಗುವಂಥ ಸಾಧ್ಯತೆಯೇ ಹೆಚ್ಚಾಗಿದೆ ಅಂತ ಕಾಣಿಸುತ್ತೆ, ಯಾಕಂದರೆ ನಾಳೆ ನಡೆದು ಮುಖ್ಯಮಂತ್ರಿಗಳ ಜಿಲ್ಲಾ ಪ್ರವಾಸ ಇರೋ ಹಿನ್ನೆಲೆಯಲ್ಲಿ ಅಲ್ವಾ ಮಸೂದ್? ಅರುಣ್, ಇವತ್ತು ಸಂಜೆ 6 ಗಂಟೆಗೆ ಕೋವಿಡ್ ಉಸ್ತುವಾರಿ ಸಚಿವರ ಸಭೆಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಬಹುತೇಕ ಕೆಲವು ಜಿಲ್ಲೆಗಳಲ್ಲಿ ಅನ್ಲಾಕಿಂಗ್ ಮಾಡಿ ಇವತ್ತೇ ಚರ್ಚೆ ಮಾಡಿ ಘೋಷಣೆ ಕೂಡ ಮಾಡುವ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ನಾಳೆ ನಡೆದು ಮುಖ್ಯಮಂತ್ರಿಗಳು ಇರೋದಿಲ್ಲ, ಮತ್ತೊಂದು ಸಭೆ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸೋಮವಾರದಿಂದ ಕೆಲವು ಜಿಲ್ಲೆಗಳಲ್ಲಿ ಅನ್ಲಾಕಿಂಗ್ ಆರಂಭ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಸೋಂಕು ಕಡಿಮೆ ಇರುವಂಥ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಅನ್ಲಾಕಿಂಗ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈಗ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಏನಂದರೆ, ಒಂದು ವಾರಗಳ ಕಾಲ ಟ್ರಯಲ್ ರೂಪದ ಅನ್ಲಾಕ್ ಮಾಡಿ ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ. ಎಲ್ಲ ಚಟುವಟಿಕೆಗಳಿಗೂ ಕೂಡ ಶೇಕಡ 50%ರಷ್ಟು ವಿನಾಯಿತಿ ಕೊಟ್ಟು ಅವಕಾಶ ಮಾಡಿಕೊಡಿ ಅನ್ನುವಂತಹ ಸಲಹೆ ಇದೆ. ಅಂದರೆ ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ವಿಸ್ತರಣೆ ಮಾಡುವಂಥದ್ದು, ಇದುವರೆಗೆ ಯಾವುದೆಲ್ಲ ವ್ಯಾಪಾರ ವಹಿವಾಟು ಮಾಡುವಂಥ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ವು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಸಾರಿಗೆ ಸಂಚಾರ ಕೂಡ ಅವಕಾಶ ಮಾಡಿಕೊಡ್ಬೇಕು, ಆದರೆ ಷರತ್ತು ಬದ್ಧ ಅನುಮತಿ ಕೊಡಿ ಅನ್ನುವಂತಹ ಸೂಚನೆ ಇದೆ. ಖಾಸಗಿ ಕಂಪ್ನಿಗಳು ಕೈಗಾರಿಕೆಗಳಲ್ಲಿ ಶೇಕಡ 50%ರಷ್ಟು ಸಿಬ್ಬಂದಿ ಜೊತೆಗೆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಆದರೆ ಜನ ಗುಂಪುಗೂಡುವಂಥ ಯಾವುದೇ ಚಟುವಟಿಕೆ ಸದ್ಯಕ್ಕೆ ರಿಲ್ಯಾಕ್ಸ್ ಕೊಡಬೇಡ್ರಿ, ಅದು ಜುಲೈನಲ್ಲಿ ಮಾಡಿರಿ ಅಲ್ಲೇ. ಆದರೆ ಸದ್ಯದವರೆಗೆ ಜನರ ಆದಾಯ ದೃಷ್ಟಿಯಿಂದ, ಅವರ ಆರ್ಥಿಕ ಚಟುವಟಿಕೆಗೆ, ಅವರ ಜೀವನ ನಡೆಸೋದಕ್ಕೆ ಯಾವುದಕ್ಕೆಲ್ಲ ಅಗತ್ಯ ಇದು ಆ ಥರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಜ್ಞರ ಶಿಫಾರಸನ್ನು ಇವತ್ತು ಚರ್ಚೆ ಮಾಡ್ತಾರೆ. ಜಿಲ್ಲೆಗಳಿಂದಲೂ ಕೂಡ ಫೀಡ್ಬ್ಯಾಕ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಜೊತೆಗೆ ಸಚಿವರು ಏನು ಸಲಹೆ ಕೊಡ್ತಾರೆ ಎಲ್ಲವನ್ನು ಕೂಡ ಪರಿಗಣಿಸಿ ಪರಾಮರ್ಶೆ ಮಾಡಿ ಇವತ್ತೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರುತ್ತೆ. ಅನ್ಲಾಕಿಂಗ್ ಮಾಡಿದ್ರೆ ಇವತ್ತೇ ಘೋಷಣೆ ಮಾಡ್ತಾರೆ, ಜೂನ್ 14ರಿಂದಲೇ ಅನ್ಲಾಕಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಅರುಣ್, ಓಕೆ, ಬಟ್ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಇವತ್ತೇ ಪ್ರಕಟ ಮಾಡ್ತಾರಾ ಅಥವಾ ಹೋಲ್ಡ್ ಮಾಡಿಟ್ಕೊಂಡು ನಾಳೆನೋ ಅಥವಾ ನಾಡಿದ್ದು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆಯಾ?
ಇವತ್ತು ಸಂಜೆ ಬಹುಶಃ ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣದಲ್ಲಿ ಸುಮಾರು 6:30 ಅಥವಾ 7 ಗಂಟೆಗೆ ಒಂದು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಇವತ್ತೇ ಪ್ರಕಟ ಮಾಡಬೇಕು ಅನ್ನುವಂತ ತೀರ್ಮಾನ ಹೊರಡಿಸಿದ್ರೆ ಇವತ್ತು ಮುಖ್ಯಮಂತ್ರಿಗಳೇ ಖುದ್ದಾಗಿ ಸುದ್ದಿಗೋಷ್ಠಿ ಮಾಡಿ ಅದನ್ನ ಅನೌನ್ಸ್ ಮಾಡುವ ಸಾಧ್ಯತೆ ಕೂಡ ಜಾಸ್ತಿ ಇರುವಂತದ್ದು ಯಾಕೆಂದ್ರೆ ಅನ್ಲಾಕಿಂಗ್ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೂಡ ಇರುವಂತದ್ದು ಜೊತೆಗೆ ಅಷ್ಟೇ ಎಚ್ಚರಿಕೆ ಭೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇದೆ ಮತ್ತೆ ಯಾವುದೇ ತೊಂದರೆ ಆಗಬಾರದು ಅಂತ ಹಾಗಾಗಿ ಇವತ್ತೇ ಚರ್ಚೆ ಮಾಡಿ ಇವತ್ತೇ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಮುಖ್ಯಮಂತ್ರಿಗಳು ಇನ್ನೆರಡು ದಿನ ಇರೋದಿಲ್ಲ ಹಾಗಾಗಿ ಇವತ್ತು ಸಭೆ ಮಾಡಿದ್ರೆ ಏನಾದರೂ ಒಂದು ನಿರ್ಧಾರ ಮಾಡಿದ್ರೆ ಇವತ್ತೇ ಅವರೇ ಖುದ್ದಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇದುವರೆಗೆ ಲಾಕ್ ಡೌನ್ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾ ಇದ್ರು ಆದರೆ ಜನಸಾಮಾನ್ಯರಿಗ ಅನ್ಲಾಕ್ ಗೆ ನಿರೀಕ್ಷೆ ಮಾಡಿ ಕೂತಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳೇ ಆಯಾ ಜಿಲ್ಲೆಗಳ ಜನತೆಗೆ ಅನ್ಲಾಕಿಂಗ್ ಖುಷಿ ಸುದ್ದಿ ಈ ವಿಚಾರವನ್ನು ಕೂಡ ಅವರೇ ಪ್ರಕಟ ಮಾಡಿದ್ರು ಮಾಡ್ತಾರೆ ಹಾಗಾಗಿ ಸಂಜೆ ಸುದ್ದಿಗೋಷ್ಠಿ ಕೂಡ ನಡೆಸುವ ಸಾಧ್ಯತೆ ಇದೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಓಕೆ ಇನ್ನು ಸಾರಿಗೆ ವಿಚಾರದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅತಿ ಮುಖ್ಯವಾಗಿ ಎಲ್ಲವೂ ಕೂಡ ಓಪನ್ ಮಾಡೋದಾದರೆ ಸಾರಿಗೆನೇ ಅತಿ ಮುಖ್ಯವಾಗುತ್ತೆ ಸೊ ಎಲ್ಲ ಓಪನ್ ಮಾಡಿಕೊಂಡು ನೀವು ಸಾರಿಗೆಯನ್ನು ಬಂದ್ ಮಾಡಿಟ್ಕೊಂಡ್ರೆ ಜನ ಓಡಾಡೋದು ಹೇಗೆ ಕೆಲಸಗಳಿಗೆ ಹೋಗೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಕೋವಿಡ್ ತಾಂತ್ರಿಕ ತಜ್ಞರ ಸಮಿತಿಯಿಂದ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಇವತ್ತೇ ಅನ್ಲಾಕ್ ಘೋಷಣೆ ಪಕ್ಕ ಆಗಿದೆ ಸೊ ಸೋಮವಾರದಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಶುರುನ ಆಗಿದ್ರೆ ಜೂನ್ 14ರಿಂದ ಬಸ್ಗಳ ಓಡಾಟಕ್ಕೆ ಅನುಮತಿ ಕೊಡುತ್ತಾ ಸರ್ಕಾರ ಶೇಕಡ 50ರಷ್ಟು ಸೀಟು ಭರ್ತಿಗೆ ಅವಕಾಶ ಮಾಡಿಕೊಡಬಹುದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಕೋವಿಡ್ ತಾಂತ್ರಿಕ ತಜ್ಞರ ಸಮಿತಿಯಿಂದ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಇವತ್ತೇ ಅನ್ಲಾಕ್ ಘೋಷಣೆ ಪಕ್ಕಾನ ಸೋಮವಾರದಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಆರಂಭನ ಆಗಿದ್ದಾಗ ಅನುಮತಿ ಕೊಡುತ್ತಾ ಸರ್ಕಾರ ಕಾರಣ ಬೇರೆ ವಲಯಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಆ ವಲಯಗಳಲ್ಲಿ ಕೆಲಸ ಮಾಡುವಂಥವರು ಬಸ್ಗಳನ್ನೇ ಡಿಪೆಂಡ್ ಆಗಿದ್ದಾರೆ ಸೊ ಆ ಬಸ್ಗಳು ಇಲ್ಲದೇ ಇದ್ದರೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸಾರಿಗೆಯನ್ನು ಓಪನ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಸೊ ಈ ನೆಲೆಯಲ್ಲಿ ಈಗ ಜೂನ್ 14ರಿಂದ ಬಸ್ಗಳ ಓಡಾಟ 50% ಅಂದರೆ 50ರಷ್ಟು ಪ್ರಯಾಣಿಕರನ್ನು ಕೂರಿಸ್ಕೊಂಡು ಬಸ್ಗಳನ್ನು ಓಡಾಡಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತಿದ್ದಾರೆ ಸೊ ಈಗ ಬಸ್ಗಳ ಓಡಾಟಕ್ಕೆ ನಿರ್ಬಂಧಿತ ಅನುಮತಿಗೆ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ ಓಕೆ ಬಸ್ಗಳ ವಿಚಾರದಲ್ಲಿ ಈಗ ತಜ್ಞರು ಒಂದಿಷ್ಟು ಹೇಳ್ತಾ ಇದ್ದಾರೆ ವಾರದ ಬಳಿಕ ಅಷ್ಟೇ ಸಮೂಹ ಸಾರಿಗೆ ಅನುಮತಿ ಕೊಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ ಹೀಗಾಗಿ ಬಸ್ಗಳ ಓಡಾಟಕ್ಕೆ ಸೋಮವಾರದಿಂದ ಅವಕಾಶ ಅನುಮಾನ ಅಂತಿದ್ದಾರೆ ಬಸ್ಗಳ ಓಡಾಟಕ್ಕೆ ನಿರ್ಬಂಧಿತ ಅನುಮತಿಗೆ ತಜ್ಞರು ಸಲಹೆಯನ್ನು ಕೊಟ್ಟಿರೋದು ಆದರೆ ಬಸ್ಗಳ ಓಡಾಟಕ್ಕೆ ಅನುಮತಿ ಬೇಡ ಅಂತ ಅಧಿಕಾರಿಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲ ಬೇಕು ಒಂಚೂರು ನಿರ್ಬಂಧವನ್ನು ಹಾಕ್ಕೊಂಡು ಕೊಡಿ ಅಂತಿದ್ದಾರೆ ಬಟ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬೇರೆ ಬೇಡ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಹಾಫ್ ಲಾಕ್ಡೌನ್ ಆದರೆ ಬಿಎಂಟಿಸಿ ಬಸ್ ಓಡಾಡೋದು ಅನುಮಾನವಾಗುತ್ತೆ ಸಂಚಾರಕ್ಕೆ ಈಗ ಲಾಕ್ ರಿಲೀಫ್ ಹೇಗೆ ಅಂತಂದರೆ ಹಾಫ್ ಲಾಕ್ಡೌನ್ ಮಾಡಿದರೆ ಓಡಾಡೋದು ಅನುಮಾನ ಅನ್ಲಾಕ್ ಆದರೆ ಬಿಎಂಟಿಸಿ ಬಸ್ ಸಂಚಾರ ಇರುತ್ತೆ ಬಟ್ ಯಾವ ವಲಯಗಳನ್ನು ಸರ್ಕಾರ ಓಪನ್ ಮಾಡುತ್ತೆ ಅನ್ನೋದರ ಮೇಲೆ ಬಸ್ಗಳ ಡಿಪೆಂಡೆನ್ಸಿ ಗೊತ್ತಾಗುತ್ತೆ ಕಾರಣ ಈಗ ಗಾರ್ಮೆಂಟ್ಸ್ಗಳಿಗೆ ಹೋಗುವಂಥವ್ರು ಬಸ್ಗಳನ್ನೇ ಅವಲಂಬಿತರಾಗಿದ್ದಾರೆ ಅವ್ರಿಗೆ ಬೇರೆ ಮಾರ್ಗಗಳಿಲ್ಲ ಸೊ ಹಾಗಾಗಿ ಬಸ್ಗಳಲ್ಲೇ ಓಡಾಡಬೇಕಾಗತ್ತೆ ಕಾರಣ ಅವ್ರಿಗಿರುವಂಥ ಸಂಬಳ ಕಡಿಮೆ ಇರುತ್ತೆ ಆ ಸಂಬಳದಲ್ಲಿ ಅವ್ರು ಮ್ಯಾನೇಜ್ ಮಾಡಬೇಕು ಅಂದರೆ ವರ್ಷದ ಪಾಸನ್ನು ತೆಗೆಸ್ಕೊಂಡಿರ್ತಾರೆ ಆ ಪಾಸ ಇದ್ದರೆ ಓಡಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈಗ ಬಸ್ಗಳಿಲ್ಲ ಅಂತಂದರೆ ಪ್ರತಿದಿನವೂ ಕೂಡ ಆಟೋ ಪ್ರತಿದಿನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಬೇರೆ ಇವರು ರೇಟ್ ಜಾಸ್ತಿ ಮಾಡಿಟ್ಟಿದ್ದಾರೆ ಅದನ್ನು ಹಾಕ್ಸ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಅಂಥವ್ರು ಇಲ್ಲ ಇನ್ನು ಅವ್ರಿಗೇನಾದರೂ ಗಾರ್ಮೆಂಟ್ಸ್ಗಳಿಂದನೇ ಅವರಿಗೆ ಗಾಡಿ ಕರ್ಕೊಂಡು ಹೋಗುತ್ತಾ ಅಂತಂದರೆ ಅದು ಪರಿಸ್ಥಿತಿ ಇಲ್ಲ ಹಾಗಾಗಿ ಬಸ್ಗಳು ಬೇಕೇ ಬೇಕು ಅವರಿಗೆ ನೀವು ಯಾವ ವಲಯಗಳನ್ನು ಓಪನ್ ಮಾಡ್ತೀರಿ ಯಾವ ಸೆಕ್ಟರ್ಗಳನ್ನು ಓಪನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಬಸ್ಗಳ ಆಧಾರಿತ ಆಗಿರುತ್ತೆ ಒಟ್ಟು 6,500 ಬಸ್ ಬಿಎಂಟಿಸಿ ಬಸ್ಗಳಿದೆ ಅದರಲ್ಲಿ 2,000 ಬಸ್ಗಳು ರೋಡಿಗಿಳಿಯುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ 10-15 ನಿಮಿಷಕ್ಕೆ ಸಿಗುವಂಥ ಬಸ್ಗಳಿಗೆ ಒಂದು ಅರ್ಧ ಗಂಟೆಗೆ ಒಂದು ಬಸ್ಗಳು ಸಿಗುವಂತಹ ಆಗಬಹುದು ಅರ್ಧ ಗಂಟೆಗೊಂದು ನಿಮ್ಮ ಏರಿಯಾಗಳಿಗೆ ಸೊ 2,000 ಬಸ್ಗಳನ್ನು ರೋಡಿಗಿಳಿಸುವಂತಹ ಸಾಧ್ಯತೆ ಇರುತ್ತೆ ಸೊ ಮೊದಲನೇ ಅಲೆ ನಂತರ ಹೇಗೆ ಬಸ್ಗಳನ್ನು ಓಪನ್ ಅಪ್ ಮಾಡಿಕೊಂಡಿದ್ರು ಹಾಗೆ ಆದರೆ ಓಲ್ವೋ ಬಸ್ಗಳ ಸಂಚಾರ ಇರಲ್ಲ ಕಾರಣ ಅದು ಎ ಸಿ ಇರೋದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಓಲ್ವೋ ಬಸ್ಗಳ ಸಂಚಾರ ಇರೋದಿಲ್ಲ ಸೊ ಓಲ್ವೋ ಬಸ್ಗಳು ಇಲ್ಲ ಅನ್ನೋದಾದರೆ ಏರ್ಪೋರ್ಟಿಗೆ ಹೋಗೋಕ್ಕೆ ಬಸ್ಗಳು ಲಭ್ಯತೆ ಇರೋದಿಲ್ಲ ಅದೇ ರೀತಿಯಾಗಿ ನಿಮಗೆ ಲಾಂಗ್ ರೂಟಲ್ಲಿ ಹೋಗುವಂಥ ಬಸ್ಗಳು ಇರೋದಿಲ್ಲ ಅನ್ನೋದಂತೂ ಖಚಿತ ತುಂಬ ಓಲ್ವೋ ಬಸ್ಗಳು ಲಾಂಗ್ ರೂಟಲ್ಲೇ ಓಡಾಡೋದು ಶೇಕಡ 50ರಷ್ಟು ಮಾತ್ರ ಪ್ರಯಾಣಿಕರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಆದರೆ ಇದು ಬೆಂಗಳೂರಲ್ಲಿ ಮಾತ್ರ ಆಚೆ ಕಡೆಗೆ ಅಂತರ್ ಜಿಲ್ಲೆ ಅಂತರ್ ರಾಜ್ಯಗಳಿಗೆ ಓಡಾಡೋಕ್ಕೆ ಅವಕಾಶ ಇದೆಯಾ ಅನ್ನೋದಾದರೆ ಡೌಟ್ ಅದು ಸೊ ಹಾಫ್ ಲಾಕ್ಡೌನ್ ಆದರೆ KSRTC ಬಸ್ ಓಡಾಡೋದು ಕೂಡ ಡೌಟು ಅಂತ ಹೇಳುತ್ತಾ ಇರೋದು ಡೆಫಿನೆಟ್ ಆಗಿ ಹಾಫ್ ಲಾಕ್ಡೌನ್ ಆದರೆ ಅದರಲ್ಲಿ ಅಂತರ್ ಜಿಲ್ಲೆ ಓಡಾಡೋಕ್ಕಿರೋದಿಲ್ಲ ಅಂತರ್ ರಾಜ್ಯ ಓಡಾಡೋಕ್ಕಿರೋದಿಲ್ಲ ಸೊ ಮಿನಿ ಲಾಕ್ಡೌನ್ನಲ್ಲಿ ಅಂತಾರಾಜ್ಯ ಬಸ್ ಸಂಚರಿಸೋದಿಲ್ಲ ಬಟ್ ಆ ರಾಜ್ಯದಿಂದ ಬಸ್ಗಳು ಬರಬಹುದಾ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ನನ್ನ ಸೌದಿಗೆ ಅರುಣ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರುಣ ಈಗ ಅಂತರ್ ರಾಜ್ಯಗಳಿಂದ ಬಸ್ ಬರೋದನ್ನು ನಿಲ್ಸೋಕ್ಕಾಗುತ್ತಾ ಇವ್ರ ಹತ್ರ
ಆ ಬಸ್ಗಳನ್ನು ನಿಲ್ಲಿಸಿದಾರ. ಈಗ ಇಲ್ಲಿಂದ ಹೋಗುವಂಥ ಬಸ್ಗಳನ್ನು ತಡೆ ಹಿಡಿಬೋದು. ಯಾವ ರೀತಿಯಾದಂಥ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸಿದೆ KSRTC ಮತ್ತು BMTC? ಅರುಣ ಎಸ್ ಅರುಣ, ಸಾರಿಗೆ ವಿಚಾರದಲ್ಲಿ ಅದರಲ್ಲೂ ಕೂಡ ಅನ್ಲಾಕ್ ಆದ್ರೆ ಅಥವಾ ಆಫ್ ಲಾಕ್ಡೌನ್ ಆದ್ರೆ ಅಥವಾ ಮಿನಿ ಲಾಕ್ಡೌನ್ ಆದ್ರೆ ಬೇರೆ ಬೇರೆ ಆಂಗಲ್ ನಲ್ಲಿ ಸಾರಿಗೆಗಳನ್ನ ಓಡಿಸಬೇಕು ಎನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ನಿನ್ನೆಯೂ ಕೂಡ ಸಿಎಂ ಮೀಟಿಂಗ್ ನಲ್ಲಿಯೂ ಕೂಡ ಒಂದು KSRTC ಸಂಚಾರದ ಬಗ್ಗೆ BMTC ಸಂಚಾರದ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತಹ ಒಂದು ಚರ್ಚೆ ಆಯಿತು. ಆದ್ರೆ KSRTC ಯ ವಿಚಾರಕ್ಕೆ ಬರೋದಾದ್ರೆ ಅನ್ಲಾಕ್ ಆದ್ರು ಮಿನಿ ಲಾಕ್ಡೌನ್ ಆದ್ರು ಆಫ್ ಲಾಕ್ಡೌನ್ ಆದ್ರೂ ಕೂಡ KSRTC ಯ ಬಸ್ ಸಂಚಾರವನ್ನ ಒಂದು ವಾರಗಳ ಕಾಲ ಮುಂದೂಡುವಂತೆ ಈ ಬಗ್ಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಂತರ್ ರಾಜ್ಯ ಸಂಚಾರಕ್ಕೆ ಪ್ರಮುಖವಾಗಿ ಹಿಂದೆ ಕೂಡ ಮಹಾರಾಷ್ಟ್ರ ಇರ್ಬೋದು, ಕೇರಳದಿಂದ ಇರ್ಬೋದು, ಹೆಚ್ಚಿನ ಒಂದು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಕೂಡ ಬಂದಿದ್ರು. ಈ ನಿಟ್ಟಿನಲ್ಲಿ ಅವರಿಂದಲೇ ಒಂದು ಹೆಚ್ಚಿನ ವಿದ್ಯುತ್ ಸ್ಫೋಟ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಹೀಗಾಗಿ ಅಂತಾರಾಜ್ಯ ಬಸ್ ಸಂಚಾರವನ್ನ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು. ಇವಾಗ್ಲೂ ಕೂಡ ಅಂತಾರಾಜ್ಯ ಬಸ್ ಸಂಚಾರಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಡಿಸಿಷನ್ ಅನ್ನ ತಗೊಂಡಿಲ್ಲ. ಜೊತೆಗೆ ಅಂತರ್ ಜಿಲ್ಲಾ ಬಸ್ ಸಂಚಾರಕ್ಕೂ ಕೂಡ ಒಂದು ವಾರಗಳ ಮಟ್ಟಿಗೂ ಕೂಡ ಅಂತಾರಾಜ್ಯ ಬಸ್ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಹಾಕುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಒಂದು ವೇಳೆ KSRTC ಯ ಬಸ್ ಸಂಚಾರ 50% ಆರಂಭವಾದ್ರೂ ಕೂಡ ಹಿಂದೆ ಇದ್ದಂತಹ ನಿಯಮಗಳೇ ಜಾರಿಗೆ ಬರ್ತವೆ. ಅಂದ್ರೆ ಬಸ್ ನಲ್ಲಿ ನಿಂತ್ಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಅವಕಾಶ ಇರೋದಿಲ್ಲ. ಕೇವಲ 50% ಮಾತ್ರ ಒಂದು ಸೀಟ್ಗಳ ಅವೈಲೇಬಿಲಿಟಿಗೂ ಕೂಡ ಒಂದು ಅವಕಾಶವನ್ನ ನೀಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು BMTC ಯ ವಿಚಾರಕ್ಕೆ ಬಂದ್ರೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದಾವೆ. BMTC ಬಸ್ಸಸ್ ಗಳನ್ನ ಓಡಿಸ್ಬೇಕಾ ಬೇಡ್ವಾ ಎನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದಾವೆ. ಈ ನಿಟ್ಟಿನಲ್ಲಿ BMTC ಯ ಬಸ್ಸಸ್ ಗಳ ಸಂಚಾರ ಕೂಡ ಆರಂಭ ಆಗೋದು ಒಂದು ವಾರಗಳ ಕಾಲ ಮಿನಿ ಲಾಕ್ಡೌನ್ ಆದ್ರೂ ಕೂಡ ಡೌಟ್ ಆಗಿದೆ. ಜೊತೆಗೆ ಮಿನಿ ಈ ಒಂದು ಮಿನಿ ಲಾಕ್ಡೌನ್ ಆಗಿದ್ರು ಕೂಡ BMTC ಬಸ್ ಸಂಚಾರ ಒಂದು ವಾರದ ನಂತರದಲ್ಲಿ ಅಂದ್ರೆ ಅನ್ಲಾಕ್ ಆಗಿದ್ದಂತಹ ಸಂದರ್ಭದಲ್ಲಿ ಒಟ್ಟಿಗೆ 6,000 ಬಸ್ಸಸ್ ಗಳನ್ನ ಓಡಿಸೋದಿಲ್ಲ, ಬದಲಾಗಿ 3,000 ಬಸ್ಸಸ್ ಗಳನ್ನ ಅಂದ್ರೆ ಅದರ ಅರ್ಧದಷ್ಟು ಬಸ್ಸಸ್ ಗಳನ್ನ ಮೊದಲ ಹಂತದಲ್ಲಿ ಹಂತ ಹಂತವಾಗಿ ಬಸ್ಸಸ್ ಗಳನ್ನ ಓಡಿಸ್ಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಆರಂಭಿಸಿದ್ದಾರೆ. ಜೊತೆಗೆ ಎಲ್ಲಾ ರೀತಿಯಿಂದಲೂ ಕೂಡ BMTC ಯ ಬಸ್ಸಸ್ ಗಳನ್ನ ಓಡಿಸ್ಲಿಕ್ಕೆ ನಾವು ತಯಾರಿದ್ದೇವೆ ಎನ್ನುವಂತಹ ಮಾತುಗಳನ್ನ ಪಬ್ಲಿಕ್ ಟಿವಿಗೆ BMTC ಯ MD ಆಗಿರ್ತಕ್ಕಂತಹ ಶಿಖಾ ಅವರು ಕೂಡ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಬಹುತೇಕವಾಗಿ ಮಿನಿ ಲಾಕ್ಡೌನ್ ಆದ್ರೆ ಹಾಫ್ ಲಾಕ್ಡೌನ್ ಆದ್ರೆ ಅನ್ಲಾಕ್ ಆದ್ರೆ ಬೇರೆ ಬೇರೆ ಆಗಿರ್ತಕ್ಕಂತಹ ಒಂದು ಸಂಚಾರ ಇರುತ್ತೆ. ಇನ್ನು ಮೆಟ್ರೋ ವಿಚಾರಕ್ಕೆ ಬರೋದಾದ್ರೆ June End ವರೆಗೂ ಕೂಡ ಮೆಟ್ರೋ ಓಡಾಡೋದು ಕೂಡ ಡೌಟ್ ಆಗಿದೆ. ಇನ್ನು ಓಲಾ ಊಬರ್ ಗಳ ಸಂಚಾರಕ್ಕೆ ಬರೋದಾದ್ರೆ ಓಲಾ ಊಬರ್ ನಲ್ಲಿಯೂ ಕೂಡ ಈ ಹಿಂದೆ ಇದ್ದಂತಹ ಒಂದು ರಿಸ್ಟ್ರಿಕ್ಷನ್ ಅನ್ನೇ ಕೂಡ ಹಾಕ್ತಾರೆ. ಅಂದ್ರೆ ಇಬ್ಬರೇ ಒಂದು ಪ್ರಯಾಣಕ್ಕೂ ಕೂಡ ಒಂದು ಅವಕಾಶವನ್ನ ನೀಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್ ಓಕೆ, ಅರುಣ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.